ವಿಧಾನಸಭೆ ಕಲಾಪದಲ್ಲಿ ರಾಜ್ಯದ 4 ವಿಮಾನ ನಿಲ್ದಾಣಗಳಿಗೆ ರಾಜ್ಯದ ಪ್ರಮುಖರ ಹೆಸರಿಡುವುದಕ್ಕೆ ನಿರ್ಣಯ ಆಗಿದೆ. ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಜಗಜ್ಯೋತಿ ಬಸವೇಶ್ವರ ಏರ್ಪೋರ್ಟ್ ಅಂತ, ಶಿವಮೊಗ್ಗದ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕವಿ ಕುವೆಂಪು ಏರ್ಪೋರ್ಟ್ ಅಂತ, ಹಾಗೆಯೇ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಏರ್ಪೋರ್ಟ್ ಅಂತ ನಾಮಕರಣ ಮಾಡುವುದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಹಾಗೆಯೇ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೆಸರಿಡಲಾಗುತ್ತೆ ಅಂತ ಸಚಿವ ಎಂ ಪಿ ಪಾಟೀಲ್ ಕಲಾಪದಲ್ಲಿ ಪ್ರಸ್ತಾಪಿಸಿ ಅಂಗೀಕಾರವನ್ನು ಕೂಡ ಪಡೆದರು. ಇದೇ ಸಂದರ್ಭದಲ್ಲಿನೇ ಮೈಸೂರು ವಿಮಾನ ನಿಲ್ದಾಣಕ್ಕೆ ಯಾರು ಹೆಸರಿಡಬೇಕು ಅನ್ನುವಂತಹ ವಿಚಾರದಲ್ಲಿ ಟಿಪ್ಪು ಸುಲ್ತಾನ್ ಹೆಸರನ್ನು ಇಡಿ ಅಂತ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ಆಗ್ರಹಿಸಿದರು. ಆದರೆ ಅಬ್ಬಯ್ಯ ಅವರ ಒತ್ತಾಯಕ್ಕೆ ಬಿಜೆಪಿ ಸದಸ್ಯರು ಗದ್ದಲ ಎಬ್ಬಿಸಿದ ಪ್ರಸಂಗ ಕೂಡ ವಿಧಾನಸಭೆಯಲ್ಲಿ ನಡೆದಿದೆ. ಮಾತಾಡಿ ಟಿಪ್ಪು ಸುಲ್ತಾನ್ ಪ್ರಸ್ತಾಪ ಮಾಡ್ತೇನೆ. ಈ ಸಬ್ಜೆಕ್ಟ್ ಮಾತ್ರ ಮೈಸೂರು ವಿಮಾನ ನಿಲ್ದಾಣಕ್ಕೆ ಕೂಡ ಆಯ್ತು. ಜ್ಞಾನವ್ಯಾಪಿಯಲ್ಲಿ ಹಿಂದೂಗಳ ಅರ್ಜಿಗೆ ಹೇಗೆ ಮನ್ನಣೆ ಸಿಕ್ಕಿದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಈಗ ಅದೇ ರೀತಿಯಲ್ಲಿ ಮಥುರಾದಲ್ಲೂ ಕೂಡ ಆಗ್ತಾ ಇದೆ. ಕೃಷ್ಣ ಜನ್ಮಭೂಮಿಯಲ್ಲಿರುವಂತಹ ಮಸೀದಿಯಲ್ಲಿ ಸಮೀಕ್ಷೆಗೆ ಅಲಹಾಬಾದ್ನ ಹೈಕೋರ್ಟ್ ಅಪ್ಪಣೆಯನ್ನು ಕೊಟ್ಟಿದೆ. ಮುಸ್ಲಿಂ ಕಮಿಟಿ ಅರ್ಜಿಯನ್ನು ತಿರಸ್ಕರಿಸಿದೆ. ಏನಿದು ಪ್ರಕರಣ, ಯಾವ ರೀತಿಯಾದಂತಹ ಆದೇಶವನ್ನು ಇವತ್ತು ಹೈಕೋರ್ಟ್ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ವರದಿಯನ್ನು ನಿಮಗೆ ತೋರಿಸ್ತೀನಿ. ಈಗ ಅರ್ಜಿ ವಜಾ, ಹಿಂದೂ ಅರ್ಜಿಗೆ ಮನ್ನಣೆ. ಮಥುರಾ ಶ್ರೀಕೃಷ್ಣ ಜನ್ಮಭೂಮಿ ಮತ್ತು ಶಾಹಿ ಈದ್ಗಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆ ನಡೆಯಿತು. ಹಿಂದೂಪರ ಅರ್ಜಿಯನ್ನಷ್ಟೇ ಇವತ್ತು ಅಲಹಾಬಾದ್ ಹೈಕೋರ್ಟ್ ಸ್ವೀಕರಿಸಿದೆ. ಮಸೀದಿಯನ್ನ ಖಾಲಿ ಜಾಗದಲ್ಲಿ ನಿರ್ಮಿಸಿದ್ದು ಸಮೀಕ್ಷೆಗೆ ಅವಕಾಶವನ್ನ ನೀಡಬಾರದು ಎಂಬ ಈದ್ಗಾ ಸಮಿತಿ ಮತ್ತು ವಕ್ ಬೋರ್ಡ್ನ ವಾದವನ್ನ ಹೈಕೋರ್ಟ್ ಇದೀಗ ತಳ್ಳಿಹಾಕಿದೆ. ಕೃಷ್ಣ ಭೂಮಿ ಸರ್ವೆಗೆ ಹೈಕೋರ್ಟ್ ಅನುಮತಿ. 2020 ನಡೆಯುತ್ತಿದ್ದ ಅರ್ಜಿ ವಿಚಾರಣೆ ಈಗ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಭಗವಾನ್ ಶ್ರೀಕೃಷ್ಣನ ದೇವಾಲಯವನ್ನ ನಾಶಗೊಳಿಸಿ ಆ ಜಾಗದಲ್ಲಿ ಶಾಹಿ ಈದ್ಗಾ ಮಸೀದಿಯನ್ನ ನಿರ್ಮಿಸಲಾಗಿದೆ. ಮಥುರಾ ಶ್ರೀಕೃಷ್ಣನ ಜನ್ಮಸ್ಥಳವಾಗಿದೆ ಎಂದು ಹಿಂದೂಪರ ಕಕ್ಷಿದಾರರು ಪ್ರತಿಪಾದಿಸಿದ್ರು. ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿ ಪ್ರಕರಣದಲ್ಲಿ ರಾಮ ಮಂದಿರವನ್ನ ನಿರ್ಮಿಸಲು ಸುಪ್ರೀಂ ಕೋರ್ಟ್ 2019 ತೀರ್ಪು ನೀಡಿದ್ದ ಹಿನ್ನೆಲೆಯನ್ನ ಆಧಾರವಾಗಿಟ್ಟುಕೊಂಡು ಮಥುರಾ ಶ್ರೀಕೃಷ್ಣ ಜನ್ಮಸ್ಥಾನದ ವಿಚಾರವಾಗಿ ತಕರಾರು ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇವತ್ತು ಶ್ರೀಕೃಷ್ಣನ ಜನ್ಮಸ್ಥಳ ಎನ್ನಲಾದ ಮಥುರಾದ ಶ್ರೀಕೃಷ್ಣ ಜನ್ಮಭೂಮಿಯ ವಿವಾದಿತ ಸ್ಥಳದಲ್ಲಿ ಸಮೀಕ್ಷೆ ನಡೆಸಲು ಅಲಹಾಬಾದ್ ಹೈಕೋರ್ಟ್ ಸಮ್ಮತಿ ನೀಡಿದೆ. ಮಥುರಾ ಶ್ರೀಕೃಷ್ಣನ ಜನ್ಮಸ್ಥಳ ಎಂಬ ವಾದಕ್ಕೆ ಮನ್ನಣೆ ಇದೆ. ವಿವಾದಿತ ಸ್ಥಳದಲ್ಲಿ ಸಮೀಕ್ಷೆ ನಡೆಸಲು ಹೈಕೋರ್ಟ್ ತೀರ್ಮಾನಿಸಿದೆ. ಕಮಿಷನರ್ ಹೆಸರು ಮತ್ತು ಸಮೀಕ್ಷೆಯ ಸ್ವರೂಪ ನಿರ್ಧಾರವಾಗಬೇಕು. ಡಿಸೆಂಬರ್ 18 ಸಮೀಕ್ಷೆ ನಿಗಾವಣೆ ಹೇಗೆ ಅನ್ನೋ ಬಗ್ಗೆ ತೀರ್ಪನ್ನ ನೀಡುತ್ತೇವೆ. ಹೀಗೆ ಅಲಹಾಬಾದ್ ಹೈಕೋರ್ಟ್ ಇವತ್ತು ಆದೇಶ ನೀಡಿದ್ದು ಹಿಂದೂಗಳ ಪರ ಅರ್ಜಿಗೆ ಮನ್ನಣೆ ಸಿಕ್ಕಂತಾಗಿದೆ. ಆನರಬಲ್ ಹೈಕೋರ್ಟ್ ಹ್ಯಾಸ್ ರಿಜೆಕ್ಟೆಡ್ ದಿ ಆರ್ಗ್ಯುಮೆಂಟ್ಸ್ ಆಫ್ ಶಾಹಿದ್ಗಾ ಮಸ್ಜಿದ್ ವೇರ್ ದೇ ಹ್ಯಾಸ್ ಸೆಡ್ ದಟ್ 7-11 ಅಪ್ಲಿಕೇಶನ್ ಶುಡ್ ಬಿ ಡಿಸೈಡೆಡ್ ಫಸ್ಟ್ ಆ್ಯಂಡ್ ಅಡ್ವೊಕೇಟ್ ಕಮಿಷನ್ ಶುಡ್ ನಾಟ್ ಬಿ ಡಿಸೈಡೆಡ್ ದಟ್ ಆರ್ಗ್ಯುಮೆಂಟ್ ಹ್ಯಾಸ್ ಬಿನ್ ರಿಜೆಕ್ಟೆಡ್. ಅಡ್ವೊಕೇಟ್ ಕಮಿಷನರ್ ವೆದರ್ ವಿಲ್ ಬಿ ಅ 3-ಮೆಂಬರ್ ಪ್ಯಾನೆಲ್, ವಾಟ್ ವಿಲ್ ಬಿ ದ ಟೈಮಿಂಗ್ ಆಫ್ ಅಡ್ವೊಕೇಟ್ ಕಮಿಷನರ್, ವಾಟ್ ವಿಲ್ ಬಿ ದ ಮೊಡಾಲಿಟೀಸ್, ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಡಿಸೈಡೆಡ್ ಆನ್ 18 ಡಿಸೆಂಬರ್. ಮೈ ಡಿಮಾಂಡ್ ವಾಸ್ ದಟ್ ಇನ್ ದಿಸ್ ಶಾಹಿದ್ಗಾ ಮಸ್ಜಿದ್ ದೇರ್ ಆರ್ ಲಾಟ್ ಆಫ್ ಸೈನ್ಸ್ ಅಂಡ್ ಸಿಂಬಲ್ಸ್ ಆಫ್ ಹಿಂದೂ ಟೆಂಪಲ್ ಆ್ಯಂಡ್ ಟು ನೋ ದಿ ಆಕ್ಚುಯಲ್ ಫ್ಯಾಕ್ಚುಯಲ್ ಪೊಸಿಷನ್ ಆ್ಯಂಡ್ ಅಡ್ವೊಕೇಟ್ ಕಮಿಷನರ್ ಪ್ಯಾನೆಲ್ ಇಸ್ ರಿಕ್ವೈರ್ಡ್ ಆ್ಯಂಡ್ ದೇರ್ ಫೋರ್ ದಿ ಆನರಬಲ್ ಕೋರ್ಟ್ ಹ್ಯಾಸ್ ಅಕ್ಸೆಪ್ಟೆಡ್ ಮೈ ಅಪ್ಲಿಕೇಶನ್, ಅಲೌಡ್ ಮೈ ಅಪ್ಲಿಕೇಶನ್ ಆ್ಯಂಡ್ ದಿಸ್ ಆರ್ಡರ್ ಹ್ಯಾಸ್ ಬಿನ್ ಪಾಸ್ ಟುಡೇ. ಅಷ್ಟಕ್ಕೂ ಏನಿದು ಮಥುರಾ ಪ್ರಕರಣ ಅನ್ನೋದನ್ನ ಕ್ವಿಕ್ ಆಗಿ ನೋಡೋಣ. ಮಥುರಾ ಶ್ರೀಕೃಷ್ಣನ ಜನ್ಮಭೂಮಿ. ಇಲ್ಲಿ ಹಿಂದೂಗಳ ದೇವಾಲಯವಿದೆ. ಕೇಶವ ದೇವ ದೇಗುಲವನ್ನ ಕೆಡವಿದ್ದಾರೆ. ಮೊಘಲ್ ದೊರೆ ಮಸೀದಿಯನ್ನ ಕಟ್ಟಿಸಿದ್ದ. 1968 ಕೃಷ್ಣ ಜನ್ಮಸ್ಥಾನ ಹಾಗೂ ಶಾಹಿ ಮಸೀದಿ ಒಪ್ಪಂದ ಆಗಿದ್ದು ಇದರಲ್ಲಿ 10.09 ಎಕರೆ ಕೃಷ್ಣ ಭೂಮಿಗೆ ಅಂತ ಇದೆ. ಹಾಗೆಯೇ ಬಾಕಿ ಉಳಿದ 2.5 ಎಕರೆ ಭೂಮಿ ಮಸೀದಿಗೆ ಹಂಚಿಕೆಯಾಗಿದೆ. ಆದರೆ ಒಟ್ಟು 13.37 ಎಕರೆ ಮಾಲೀಕತ್ವ ಹಿಂದೂಗಳಿಗೆ ಸೇರಿದ್ದು ಅನ್ನೋದಕ್ಕೆ ಅನೇಕ ಪುರಾವೆಗಳಿವೆ. ಈಗಲೂ ಮಸೀದಿಯ ಗೋಡೆಗಳ ಮೇಲೆ ಕಮಲದ ಕೆತ್ತನೆಗಳಿವೆ. ಶೇಷನಾಗವನ್ನ ಹೋಲುವ ಆಕೃತಿಗಳೇ ಇದಕ್ಕೆ ಸಾಕ್ಷಿ ಅಂತ ಹಿಂದೂಗಳು ಅರ್ಜಿಯನ್ನ ಹಾಕಿದ್ರು. 1991 ಪೂಜಾ ಸ್ಥಳ ಮತ್ತು 1947 ಧಾರ್ಮಿಕ ಪೂಜಾ ಸ್ಥಳದ ಕಾಯ್ದೆಯ ಅನ್ವಯ ಮಸೀದಿಯಲ್ಲಿ ಸಮೀಕ್ಷೆ ನಡೆಸಬೇಕು ಅಂತ ಅರ್ಜಿಯಲ್ಲಿ ಮನವಿ ಮಾಡಿದ್ರು.
ಆದರೆ ಹಿಂದೂ ಅರ್ಜಿಗೆ ಈದ್ಗಾ ಸಮಿತಿಯಿಂದ ತಕರಾರು ಅರ್ಜಿ ಸಲ್ಲಿಕೆಯಾಗಿದೆ. ಈಗಲೂ ಮಥುರಾ ಭೂಮಿ ವಿಷಯದಲ್ಲಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಟ್ಟು 18 ಅರ್ಜಿಗಳು ಇವೆ ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ಅಂಶ. ಅಯೋಧ್ಯೆಯ ಮಾದರಿಯಲ್ಲಿ ಮಥುರಾ ಕೃಷ್ಣ ಜನ್ಮಭೂಮಿಯನ್ನ ವಶಕ್ಕೆ ಪಡೆಯುವ ಮಹದಾಸೆ ಹಿಂದೂಗಳದ್ದು. ಈಗ ಅಲಹಾಬಾದ್ ಹೈಕೋರ್ಟ್ ಕೂಡ ಸ್ಥಳೀಯ ನ್ಯಾಯಾಲಯದ ತೀರ್ಪನ್ನ ಎತ್ತಿ ಹಿಡಿದು ಸಮೀಕ್ಷೆಗೆ ಅನುಮತಿಯನ್ನ ಕೊಟ್ಟಿದೆ. ಈಗ ಮುಸ್ಲಿಂ ಅರ್ಜಿದಾರರು ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.